ನಮಸ್ತೆ ರೈತ ಬಂಧುವರೇ, ಇವತ್ತು ನಾವು ಮುಂದಗೋಡ್ ತಾಲೂಕು ಕೊಪ್ಪ ಗ್ರಾಮ ರವಿಕುಮಾರ್ ಸರ್ ಹೊಲದಲ್ಲಿದ್ದೇವೆ. ಏನಂತಂದರೆ ಅವ್ರದ್ದು 1600 ಅಡಿಕೆ ಗಿಡಗಳಿದ್ದಾವೆ. ಒಂದು ಅರೇಕಾ ಪವರ್ ಗೋಲ್ಡನ್ಸಾಯಿಲ್ ಉತ್ಪನ್ನಗಳಾದಂಥ ಅರೇಕಾ ಪವರ್ ಡ್ರೆಂಚಿಂಗ್ ಮಾಡಿದ್ದಾರೆ. ಪ್ರತಿ ಒಂದೊಂದು ಗಿಡಕ್ಕೂ ಒಂದೊಂದು ಲೀಟ್ರ್ನಂತೆ. ಮತ್ತು ಬುಡಕ್ಕೆ ಕೊಳೆ ರೋಗಕ್ಕೆ ಜೀವಸ್ತ್ರ ಜೀರಕ್ಷಕ ಅಂಥೇಳಿ ಅದನ್ನು ಕೂಡ ಡ್ರೆಂಚಿಂಗ್ ಮಾಡಿದ್ದಾರೆ. ಮೇಲ್ಗಡೆ ಸ್ಪ್ರೇ ಮಾಡಿದ್ದಾರೆ. ಅವರಲ್ಲಿ ಮೊದಲಿದ್ದಂಥ ಬದಲಾವಣೆಗೆ ಮತ್ತು ಈಗಾದಂಥ ಬದಲಾವಣೆನ ನಾವು ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ತಮ್ಮ ತೋಟದಲ್ಲಿ ಏನೇನು ಚೇಂಜಸ್ ಆಗಿದೆ, ಆಮೇಲೆ ತಮ್ಮ ಹೆಸರು ತಮ್ಮ ಊರನ್ನ ತಿಳಿಸ್ಕೊಡಿ ಸರ್. ನಮ್ಮದು ಊರು ಕೊಪ್ಪ. ನನ್ನ ಹೆಸರು ಬಂದು ರವಿ ಅನ್ನಪ್ಪ ಕುಂಬಾರ್ ಅಂತೇಳಿ. ನಾನಿಲ್ಲಿ 3 ಎಕರೆ 24 ಗಂಟೆ ನಮ್ಮ ಜಮೀನಲ್ಲಿ. ಮೊದಲು ಏನಾಯಿತು, ನಮ್ಮ ತೋಟ ಅಂಬಾಳೆನೂ ಸರಿ ಬಿಡ್ತಿರಲಿಲ್ಲ, ಅಲ್ಲೇ ಕೆಂಪಾಗ್ತಿತ್ತು. ಗಿರಿನೂ ಅಷ್ಟೇನೂ ಸುಧಾರಣೆ ಆಗ್ತಿರ್ತಿಲ್ಲ. ಕೆಳಗಂತೂ ಬೇರೆಲ್ಲ ಕಪ್ಪು ಕಪ್ಪಾಗ್ತಿದ್ವು. ಇದನ್ನು ಆಮೇಲೆ ಈ ರೀತಿ ಗೋಲ್ಡನ್ ಸಾಯಿಲ್ ಮತ್ತು ಅರೇಕಾ ಪವರ್ ಇದನ್ನು ಯೂಸ್ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಮತ್ತು ಅಂಬಾಳೆ ಜಾಸ್ತಿ ಬಿಡ್ತಾಯಿದ್ದಾವೆ, ಗೆರೆಯೂ ಹಚ್ಚಾಗಿದ್ದಾವೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗಿಡ ದಷ್ಟಪಷ್ಟವಾಗಿ ಆರೋಗ್ಯವಾಗಿ ಇದಾವೆ ಅಂತ ಹೇಳ್ಬೋದು. ಸರ್, ಈಗ ಓವರಾಲ್ ತೋಟ ನಾವು ನೋಡಿದೀವಿ ಇವಾಗ, ತಮಗೆ ಹೊಲದಲ್ಲಿ ನೀವೇ ಹೇಳ್ತಿದ್ರಿ ಬದಲಾವಣೆ ಆಗಿದೆ ಅಂತೇಳಿ, ಬಟ್ ಹೊಂಬಾಳೆಯಲ್ಲಿ ಈಗ ವ್ಯತ್ಯಾಸಗಳು ಹೆಂಗೆ ಕಾಣ್ತದೆ ಸರ್? ಇವಾಗಲೇ ನಿಮಗೆ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಹೊಂಬಾಳೆಗಳು ಬಿಡ್ತಾ ಇದ್ದಾವೆ? ಈಗ ಒಂದು 4-5 ಬಿಡ್ತಾ ಇದ್ದಾವೆ. ಮೊದಲು 2-3 ಹಿಂಗೆ ಇಷ್ಟಕ್ಕೆ ಬಂದಾಗ್ತಿತ್ತು. ಮತ್ತು ಅದಕ್ಕೆ ಕೊಳೆ ರೋಗ, ಕಾಯಿ ಉದುರೋದೆಲ್ಲ ರೋಗ ಇರ್ತಿತ್ತು. ಇವತ್ತು ನೋಡಿದಾಗ ಈಗ ಉದುರೋದು ಭಾಳ ಕಮ್ಮಿ ಆಗಿದೆ. ಓಕೆ, ಅಂತಂದ್ರೆ ಈಗ ಸಲ ಲಾಸ್ಟ್ ಟೈಮ್ ಉದುರದಂಗೆ ಸರ್ ಯಾವುದೇ ರೀತಿ ಹೊಂಬಾಳೆಯಲ್ಲಿ ಕಾಯಿಗಳು ಉದುರ್ತಾ ಇಲ್ಲ ಸರ್? ಇವಾಗ ಈಗ ಹೂಗಳು ಕಾಯಿಗಳು ಉದುರ್ತಾ ಇಲ್ಲ, ಹೂವು ಜಾಸ್ತಿ ಬಿಡ್ತಾ ಇದಾವೆ. 3-5-6 ತನ ಬಿಡ್ತಾ ಇದಾವೆ. ಓಕೆ, ಮೊದಲ 5 ರೀತಿ ಬಿಡ್ತಿದ್ದಿಲ್ಲ, 2-3 ಈ ರೀತಿ ಬಂದಾಗ ಅಷ್ಟಕ್ಕೆ ಬಂದಾಗ್ತಿತ್ತು. ಓಕೆ ಸರ್, ಈಗ ನೀವು ಇಲ್ಲಿವರೆಗೂ ತೋಟ ಈಗ ನಿರ್ವಹಣೆ ಮಾಡಿದಿರಾ, ಖರ್ಚಲ್ಲಿ ನಿಮಗೆ ಏನಂತೀರಾ ಸರ್? ಈಗ ನಮ್ಮ ಪ್ರೊಡಕ್ಟ್ ನೀವು ಆಲ್ರೆಡಿ ಬಳಸಿದ್ರ, ಈಗ ಅರೇಕ ಪವರ್ನ ಡ್ರೆಂಚಿಂಗ್ ಮಾಡಿದ್ದೀರಾ 1600 ಗಿಡಗಳಿಗೆ, ಮತ್ತೆ ಜೀರಕ್ಷಿ ಅಸ್ತ್ರನೂ ಕೂಡ ಬಳಸಿದ್ರ ಸರ್, ಖರ್ಚಲ್ಲಿ ಬೇರೆ ಪ್ರಾಡಕ್ಟ್ಗಳಿಗೆ ಕಂಪೇರ್ ಮಾಡಿದರೆ ಹೇಗನ್ಸುತ್ತೆ? ಬೇರೆ ಪ್ರಾಡಕ್ಟ್ಗಿಂತ ಇದು ಅಗ್ದಿ ಕಡಿಮೆ ಖರ್ಚು ಮತ್ತು ಹೆಚ್ಚು ಪ್ರಯೋಜನಕಾರಿ ಆಗತ್ತೆ ರೈತರಿಗೆ. ಮತ್ತು ಗಿಡಗಳು ಅಷ್ಟು ಚೆನ್ನಾಗಿ ಬೆಳೀತಾವೆ. ಇದೊಂದು ಅದ್ಭುತವಾದ ಕೆಲಸ ಮಾಡತ್ತೈತೆ ಅಂತ ಹೇಳ್ಬೋದು ಸರ್. ಈಗ ರೈತರಿಗೆ ಈಗ ಇದನ್ನು ಮಾಡೋದ್ರಿಂದ ಒಂದು ಒಳ್ಳೇದಾಗುತ್ತಂತ ಸರ್? ಈಗ ಇಲ್ಲ, ಕಡಿಮೆ ಖರ್ಚಲ್ಲಿ ಹೆಚ್ಚು ಉತ್ಪಾದನೆ ಅಂದರೆ ಒಳ್ಳೇದಾಗ್ತೈತಿ. ರೈತರು ಇದನ್ನೆಲ್ಲ ಹೆಚ್ಚು ಹೆಚ್ಚು ಬಳಸ್ಬೇಕಂತ ಹೇಳ್ತೀನಿ. ಸರ್, ಯಾವ ಇದ್ರ ಕಾನ್ಸೆಪ್ಟ್ ಬೇಸ್ನಲ್ಲಿ ಹೇಳ್ತಾ ಇದ್ದೀರಾ? ಈಗ ನಾನು ಗಿಡ ನೋಡಿಕೊಂಡು ಮತ್ತೊಬ್ಬರಿಗೆ ನಾನು ಉಪದೇಶ ಮಾಡ್ತೀನಿ. ನಮ್ಮದೇ ಹೊಲದಾಗ ಈ ರೀತಿ ಆಗಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ರೈತರಿಗೆ ಹಾಳು ಮಾಡೋಕೆ ಮಾಡ್ತಿಲ್ಲ. ಅವರು ಒಳ್ಳೇದಾಗಲಿ, ಅವರು ಹೆಚ್ಚು ಬೆಳೆಯಿದೆ ಅಂತ ನನ್ನ ಆಸೆ. ಎಸ್, ಈಗ ನಮ್ಮ ರವಿಕುಮಾರ್ ಸರ್ ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿ ಅಂತಂದ್ರೆ, ಓವರಾಲ್ ತೋಟ ನೋಡ್ಬೋದು, ತಾವು ಹೊಂಬಾಳೆಗಳು ಕೂಡ ನೋಡ್ಬೋದು ಅವ್ರದೇ ತೋಟದಲ್ಲಿ. ಕೆಲವೊಬ್ರು ಹೇಳ್ತಾರೆ ಇಲ್ಲ ವಿಡಿಯೋ ಮಾಡ್ತಾರೆ ಮಾಡ್ಕೊಂಡ್ ಬರ್ತಾರೆ ಅಂತ. ರವಿಕುಮಾರ್ ಸರ್ ಯಾರನ್ನು ಕೂಡ ಅಷ್ಟು ನಾ ಹೆಚ್ಚಿಗೆ ಯಾರು ನಂಬೋದಿಲ್ಲ. ನಾನು ಪರೀಕ್ಷೆ ಮಾಡ್ಕೊಂಡು ಹೆಚ್ಚಿಗೆ ನನ್ನ ತೋಟದಲ್ಲಿ ನನಗೆ ವಿಶ್ವಾಸ ಇದ್ರೆ ಮಾತ್ರ ಇದನ್ನ ಈ ರೀತಿ ಹೇಳ್ಕೊತೀನಿ, ಇಲ್ಲ ನಾ ಕೊಡಕ್ಕೋಲ್ಲ. ಹೌದು, ಯಾಕಂದ್ರೆ ರೈತರಿಗೆ ಮೋಸ ಮಾಡಬಾರ್ದು. ಹೌದು, ಆ ಉದ್ದೇಶದಿಂದ ಹೇಳ್ತಾರೆ. ಯಾಕಂತಂದ್ರೆ ರವಿ ಸರ್ ಹತ್ರ ತುಂಬಾ ಪ್ರೊಡಕ್ಟ್ ಅವರು ಬಂದು ಹೋಗಿದ್ದಾರೆ ಇಲ್ಲಿಗೆ, ಯಾರನ್ನೂ ಕೂಡ ನಂಬದೆ. ನಮ್ಮದು ಒಂದು ಗೋಲ್ಡನ್ ಸೈಲ್ ಪ್ರೊಡಕ್ಟ್, ಅದ್ರ ಬಗ್ಗೆ ತಿಳ್ಕೊಂಡವರು ನಮ್ಮ ಕಡೆ ವಿಸಿಟ್ ಮಾಡಿ ಬ್ರಾಂಚ್ಗೆ, ಮುನಗೋಡಲ್ಲಿ ಇರತಕ್ಕಂಥ ಬ್ರಾಂಚ್ಗೆ ವಿಸಿಟ್ ಮಾಡಿಕೊಂಡು ಅದನ್ನು ತಗೊಂಡು ಪ್ರತಿ ಸಲನು ಬಂದೆ. ಕೊಪ್ಪ ಗ್ರಾಮದಲ್ಲಿ ಹಲವಾರು ರೈತರಿಗೆ ಕೊಟ್ಟಿದ್ದೀರಾ, ತಾವು ಗಂಗಾವತರ ಹಿರೇಮಠ ಸರಿಗೆ ಕೊಡಿಸಿದಿರಾ ಸರ್? ಹೌದು ಸರ್, ಹೌದು ಹೌದು. ಯಾಕಂತಂದ್ರೆ ಅವರು ತೋಟದಲ್ಲಿ ಆದಂತಹ ಬದಲಾವಣೆ ಮತ್ತು ಕಟ್ತಕ್ಕಂಥ ಹೊಂಬಾಳೆಗಳಲ್ಲಿ ತಾವು ನೋಡ್ತಾ ಇದ್ದೀರಾ. ಈ ತರ ಇರೋದ್ರಿಂದ ಅವರು ಈ ಖುಷಿ ಇರೋದ್ರಿಂದಾನೆ ನಮಗೆ ಒಂದು ಗೋಲ್ಡನ್ ಸೆಲ್ ಪ್ರಾಡಕ್ಟ್ ಅಲ್ಲಿ ಆಸಕ್ತಿಯನ್ನು ತೋರಿಸಿ ಬೇರೆ ರೈತರಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಅವರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲರೂ ಬಳಸಿ ನೋಡಿ, ಬಳಸಿ ನೋಡಿದ್ರೇ ಗೊತ್ತಾಗುತ್ತೆ. ಧನ್ಯವಾದಗಳು ಸರ್. ಇವಾಗ ನಿನ್ನೆ ಬಿಟ್ಟಿದ್ದೆ, ಅದು ಆಲ್ರೆಡಿ ಕಾಯಿ ಹಿಡಿದಿದೆ ನೋಡ್ರಿ ಸರ್. ಅದು
ಶಾರ್ಟ್ ಗರಿ ಇದ್ದಿದ್ದು ಸರ್ ಲಾಸ್ಟ್ ಟೈಮ್ ಇದೆ, ಹಾಂ ಕಾಯಿ ಹಿಡಿದಿದೆ ಸರ್ ಅದು ಆಲ್ರೆಡಿ ಶಾರ್ಟ್ ಗರಿ ಇದ್ದಿದ್ದು ಸರ್. ಈಗ ಇಷ್ಟು ದಪ್ಪವ ನೋಡ್ರಿ ಸರ್ ಈ ಕಡೆಯಿಂದ ನೋಡ್ರಿ, ಈ ಗಿಡ ಸರ್ ಸಣ್ಣ ಗಿಡ, ಈ ಗಿಡ ನೋಡ್ರಿ ಎಷ್ಟು ದಪ್ಪವಾಗಿ ಸುಳಿ ಬರ್ತಾ ಇದೆ ಅಂತೇಳಿ. ಅಷ್ಟು ಅದ್ಭುತವಾಗಿ ಕೂಡ ಸರ್